ಹುಟ್ಟು ಬರ ಜೊತೆಗೆ ಹಿಂಗ ಬರ್ಬೇಕಂತೇಳಿ ಎರಡೂ ರೀತಿ ತಾಸ್ ಕಾದಾನ ಅಂತ ಅಲ್ಲಿ ಕಾಲೇಜ್ ನಾಗ ಟಿವಿ ಫುಟೇಜ್ ನಾಗ ಐತಿ ಅಲ್ಲೇ ಅಡ್ಡಾಡ ಯಾವ ಸೆಕ್ಯೂರಿಟಿನು ಕೇಳಿಲ್ಲ ಎಂತ ವೈಫಲ್ಯ ಇರ್ಬೇಕು ಮ್ಯಾನೇಜ್ಮೆಂಟ್ ಕಮಿಟಿ ಕ್ಯಾಮ್ರಾ ನೋಡೋರು ಸೆಕ್ಯೂರಿಟಿ ಗಾರ್ಡ್ ನೋಡೋರು ಅಲ್ಲಿ ಕಾಲೇಜ್ ಬಂದಿದ್ದು ಮಾಡಿದ್ದು ಕೂಡ ಇನ್ಫಾರ್ಮೇಶನ್ ಕೊಡೋರು ಅದರ ಮಂತ್ಲಿ ಟೆಸ್ಟ್ ಇತ್ತು ಮೂರುವರೆ ಕಾಲೇಜ್ ಮುಗಿತು ಒಂದ್ ತಾಸ ಟೆಸ್ಟ್ ಇತ್ತು ಮಂತ್ಲಿ ಟೆಸ್ಟ್ ಕೊಲೆ ಮಾಡು ಸಂಜಿ ಒಂದು ರಕ್ತ ಕಂಡ್ರೆ ಜೀವ ಒಂದ್ಸಲ ಜಲ್ಲನ್ನ ತಂದು ಆತರ ಬ್ರೂಟಲ್ ಒಂಬತ್ತು ಸಲ ಸಂಜಿ ಇಲ್ಲಿ ಹಾಕಿದಂಗೆ ಎರಡು ಸಲ ಇಲ್ಲಿ ಹಾಕಿದ ನನ್ನ ಸಿಸಿ ಟಿವಿ ನೋಡಿದೀನಿ ಒಂದು ತೊಡೆ ಹೊಡೆದಿದ್ದಾನೆ ಅವಳು ಓಡ್ಲಿಕ್ಕೆ ಹಾಕಿದ್ದು ಬಿದ್ದಿದ್ದಾಳೆ ಆಮೇಲೆ ಇಲ್ಲಿ ಹೊಡಿತಾನೆ ಆಮೇಲೆ ಚುಚ್ಚುತ್ತಾನೆ ಹೇಗೆ ಅಂತಂದ್ರೆ ಆ ಹುಡುಗಿಗೆ ಮಿಸ್ ಕಾಡ್ಲಿಕ್ಕೂ ಅವಕಾಶ ಕೊಡಲ್ಲ ನಿಮ್ಗೆ ಪ್ರತಿರೋಧಕ್ಕೆ ಅವಕಾಶವೇ ಇಲ್ಲ ಸಾಧ್ಯ ಸ್ವಾಮಿ ನನಗೆ ಈಗ ಹೊಲ್ತಾನೆ ಅಂತ ಹೇಳಬೇಕಾದ್ರೆ ಕಷ್ಟ ಹುಡುಗ ಇಲ್ಲಿ ಸಮರ್ಥಿಸ್ಕೊಳ್ಬಾರ್ದು ಇಲ್ಲಿ ಆಂಗಲ್ ಇರೋದು ಈ ತರದನ್ನ ಸಮರ್ಥಿಸ್ಕೊಳ್ಲಿಕ್ಕೆ ನಾವು ಶುರು ಮಾಡಿದ್ರೆ ಎಂತ ಸಮಾಜ ಅಂತ ಕರೆಸ್ಕೊಳ್ತೀವಿ ಸ್ವಾಮಿ ಲೈವ್ ಇದಕ್ಕೆ ಬರತ್ತೆ ಎಷ್ಟು ಧೈರ್ಯ ಇರ್ಬೋದು ದೇಹ ಪ್ರಕರಣ ಕರ್ನಾಟಕದ ಈ ಲವ್ ಜಿಹಾದ್ ಪ್ರಕರಣದಲ್ಲಿ ಅತ್ಯಂತ ಕೆಟ್ಟ ಪ್ರಕರಣವಾಗಿ ಕಂಡುಬಂದಿದೆ. ಬಹುಶಃ ಕರ್ನಾಟಕ ಮಾತ್ರ ಅಲ್ಲ, ನೀವು ನನ್ನನ್ನು ಕೇಳೋದಾದರೆ ಇಡೀ ದೇಶದಲ್ಲಿ ಈ ಥರದ ಪ್ರಕರಣ ಏನು ನಡೆದಿದೆಯೋ ಅದರಲ್ಲಿ ಅತ್ಯಂತ ಗಂಭೀರವಾದ ಪ್ರಕರಣಗಳಲ್ಲಿ ನೇಹ ಪ್ರಕರಣ ಕೂಡ ಒಂದು. ಅತ್ಯಂತ ಬ್ರೂಟಲ್ ಮರ್ಡರ್, ಅತ್ಯಂತ ಕೆಟ್ಟದಾಗಿ ಆಕೆಯನ್ನು ಪದೇ ಪದೇ ಚೂರಿಯಿಂದ ಇರಿದು ಕೊಂದಿದ್ದನ್ನು ಸಿಸಿ ಟಿವಿಯ ಆ ಫುಟೇಜಲ್ಲಿ ಏನು ನೋಡಿದ್ದೀವೋ ಪ್ರತಿಯೊಬ್ಬರೂ ಕೂಡ ಅದರಿಂದ ಗಾಬರಿಗೊಳಗಾಗಿದ್ದಾರೆ, ಆಘಾತಕ್ಕೊಳಗಾಗಿದ್ದಾರೆ. ನನಗನ್ಸೋದು ಈ ಲವ್ ಜಿಹಾದ್ನ ಪ್ರಕರಣ ದಿನೇ ದಿನೇ ಜಾಸ್ತಿ ಆಗ್ತಿದ್ದಂತೆ ತಂದೆ ತಾಯಿಂದರಿಗೆ ತಮ್ಮ ಮಕ್ಕಳನ್ನು ಕಾಲೇಜಿಗೆ ಕಳಿಸ್ಬೇಕೋ ಬೇಡವೋ ಎನ್ನುವಂಥ ಹೆಣ್ಣು ಮಕ್ಕಳನ್ನು ವಿಶೇಷವಾಗಿ ಕಳಿಸ್ಬೇಕೋ ಬೇಡವೋ ಎನ್ನುವಂಥ ಈ ಥರದೊಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆಯಲ್ಲ, ಅದು ಬಹಳ ಕೆಟ್ಟದ್ದು. ಮತ್ತು ತಂದೆ ತಾಯಿಯಂದರನ್ನು ನೋಡುವಾಗ ಬಹಳ ದುಃಖ ಅನಿಸುತ್ತೆ. ನನಗಂತೂ ಇದು ನೇರವಾಗಿ ಇವತ್ತಿನ ಸರ್ಕಾರ ಏನಿದೆ, ಸರ್ಕಾರದಲ್ಲಿ ಕೂತಿರುವಂಥವರು ಅವರು ಕೊಡುವಂಥ ಬೇಜವಾಬ್ದಾರಿ ಹೇಳಿಕೆಗಳು, ಅವರು ನಡ್ಕೊಳ್ತಾ ಇರುವಂಥ ರೀತಿ, ಅವು ಈ ಥರದ ಪ್ರಕರಣಗಳಿಗೆ ಹೆಚ್ಚು ಪ್ರೇರಣೆ ಕೊಡುತ್ತೆ ಅಂತ ನನಗನ್ಸುತ್ತೆ. ಆ ದೃಷ್ಟಿಯಿಂದ ಅವ್ರ ತಂದೆ ತಾಯಿಯಂದ್ರನ್ನ ಭೇಟಿ ಮಾಡುವಾಗ, ವಿಶೇಷವಾಗಿ ಆ ತಾಯಿ ತನ್ನ ಮಗಳನ್ನು ಕಳ್ಕೊಂಡ ದುಃಖವನ್ನು ಹಂಚಿಕೊಳ್ಳುವಾಗ ಎಂಥವನಿಗೂ ಕೂಡ ದುಃಖ ಅನಿಸುತ್ತೆ. ನಾನು ಕರ್ನಾಟಕದ ಜನತೆಯಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನು ಅಂತಂದರೆ, ಅನೇಕ ಪ್ರಕರಣಗಳನ್ನು ನಾವು ತುಂಬ ಹೋರಾಟ ಮಾಡುವ ಪ್ರಯತ್ನ ಪಟ್ಟರು ಅದು ಲಾಜಿಕಲ್ ಎಂಡಿಂಗ್
ಎಂಡಿಂಗ್ ಹೋಗುವಂತದ್ದು ಕಾಣಲ್ಲ. ಈ ಬಾರಿ ಇದು ಲಾಜಿಕಲ್ ಎಂಡಿಂಗ್ ಹೋಗಬೇಕು. ಪ್ರತಿಯೊಬ್ಬರಿಗೂ ಕೂಡ ಈ ಲವ್ ಜಿಹಾದ್ ಅಂತಂದ್ರೆ ಏನು, ಮುಸಲ್ಮಾನ್ನ ಹುಡುಗರ ಪ್ರೇಮ ಪ್ರಕರಣ ಹೇಗಿರುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಅವ್ರದ್ದು ಹೆಂಗಿರುತ್ತೆ ಅಂತಂದ್ರೆ, ಮುಸಲ್ಮಾನ್ ಹುಡುಗರದ್ದು ನೀವು ಪ್ರೀತಿಸ್ತಾರೆ ಅಂತ ಹೇಳ್ತಾರೆ. ಯಾರೋ ನಾನು ಕೇಳಿದೆ ಪ್ರೀತಿಸ್ತಾ ಇದ್ರು ಅವರಿಬ್ರು, ಅದಕ್ಕೋಸ್ಕರ ಅವ್ನು ಕೋಪಿಸ್ಕೊಂಡು ಹೊಡೆದ. ಈ ಲವ್ ಫೇಲ್ಯೂರ್ ಆಗೋದು, ಹೆಣ್ಣು ಮಗಳು ನಾನು ಪ್ರೀತಿಸಲ್ಲ ಅಂತ ಹೇಳೋದು, ಎಷ್ಟು ಘಟನೆಗಳು ನಡೀತವೆ. ಆದರೆ ಯಾವತ್ತೂ ಕೂಡ ಒಬ್ಬ ಹಿಂದೂ ಮತ್ತೊಬ್ಬ ಹಿಂದೂ ಹೆಣ್ಣು ಮಗಳನ್ನ ಅಥವಾ ಮುಸ್ಲಿಂ ಹುಡುಗಿನ ಪ್ರೀತಿಸಿದ್ರೆ ಅವಳನ್ನು ಚೂರಿ ಹಾಕಿ ಕೊಂದಿರೋದನ್ನ ನಾವೆಲ್ಲೂ ಕೇಳದೇ ಇಲ್ಲ. ಆದರೆ ಮುಸಲ್ಮಾನರು ಮಾತ್ರ ಯಾಕೆ ಹೀಗೆ ಪದೇ ಪದೇ ಮಾಡ್ತಾರೆ? ಇದರ ಹಿಂದೆ ಇರುವಂಥ ಷಡ್ಯಂತ್ರ ಯಾವುದು, ಅವರಿಗೆ ಇದಕ್ಕೆ ಸಿಗಬಹುದಾಗಿರುವಂಥ ಮೂಲ ಪ್ರೇರಣೆಯ ವಸ್ತು ಯಾವುದು ಅನ್ನೋದನ್ನು ನಾವಿವತ್ತು ಹೊರಗೆ ತೆಗೆದು ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಮುಂದೆ ಅದನ್ನು ಸರಿಯಾಗಿ ಪ್ರಸ್ತುತಪಡಿಸುವಂಥ ಹೊಣೆಗಾರಿಕೆಯೂ ಇದೆ ಅಂತ ನನಗನ್ಸುತ್ತೆ. ಈ ದೃಷ್ಟಿಯಿಂದ ನಾವೆಲ್ಲರೂ ಈಕ್ವಲಿ ಜವಾಬ್ದಾರಿಯನ್ನು ಪಡ್ಕೊಂಡಿದ್ದೀವಿ. ಅದು ಮಾಧ್ಯಮಗಳವರಿರ್ಬೋದು, ಸಮಾಜದಲ್ಲಿ ನಾವುಗಳಿರ್ಬೋದು, ಸಂತ ಸಮಾಜ ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಜವಾಬ್ದಾರಿಯನ್ನು ಹೊರಬೇಕು ಅಂತ ನನಗನ್ಸುತ್ತೆ.